ಆವತ್ತಿನ ಸಂಸದರಾಗಿದ್ದಂಥವರು, ಅಷ್ಟು ದೊಡ್ಡ ಸ್ಥಾನದಲ್ಲಿದ್ದಂಥ ವ್ಯಕ್ತಿ, ಒಂದು ಒಕ್ಕಲಿಗರ ಹೆಣ್ಣುಮಗಳಿಗೆ ಒಡೀರಿ ಅಂತೇಳಿದ್ದೀನಿ, ಬೈದಿದ್ದೀನಿ ಅಂತೇಳಿ ಅವತ್ತು ಸುಳ್ಳು ಆರೋಪಗಳನ್ನ ಮಾಡಿದ್ರು. ಅದು ಯಶಸ್ವಿ ಆಗಲಿಲ್ಲ. ಈಗ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಕರ್ಕೊಂಬಂದಿರೋದ್ರಲ್ಲಿ ಪ್ರಮುಖ ವ್ಯಕ್ತಿ ಇವನೇ. ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ 1,00,000 ಮತಗಳನ್ನ ಹೆಚ್ಚಿಗೆ ಬಂದಿರೋದಕ್ಕೆ ಈ ಮುನಿರತ್ನನೇ ಕಾರಣ. ಇದು ಎಲ್ಲ ತರ ಪ್ರತಿಫಲ ಇವತ್ತು ನನ್ನ ಮೇಲೆ ಒಂದು ಸುಳ್ಳು ಆರೋಪಗಳು. ಏನು ತಪ್ಪು ಮಾಡಿದ್ದೀನಿ? 20,00,000 15,00,000 ಲಂಚ ಕೇಳಿ ಬದುಕಬೇಕಾಗಿರುವಂತ ಪರಿಸ್ಥಿತಿ ಬಂದ್ರೆ ರಾಜಕೀಯ ಬಿಟ್ಟೋಗ್ತೀನಿ ಹೊರತು ಇಷ್ಟು ಕೀಳುಮಟ್ಟಕ್ಕೆ ಹೋಗುವಂತ ವ್ಯಕ್ತಿ ನಾನಲ್ಲ. ಭ್ರಷ್ಟಾಚಾರಕ್ಕೋಸ್ಕರ 1 ವರ್ಷ ಮನೆ ಕಟ್ಟವ್ರನಿಂದ ಹಿಡಿದು ಎಲ್ಲರೂ ಸಹ ಓಡೋಗಿದ್ದಾರೆ. ಇವತ್ತು ಬೆಂಗಳೂರಲ್ಲಿ ಗುತ್ತಿಗೆದಾರ ಯಾತಕ್ಕೆ ಬರ್ತಾ ಇಲ್ಲ ಅನ್ನೋದಕ್ಕೆ ನಾನು ಹೇಳೋದಕ್ಕಿಂತ ಬೆಂಗಳೂರು ಜನತೆಗೆ ಗೊತ್ತಿದೆ. ಭ್ರಷ್ಟಾಚಾರ ಯಾರು ಮಾಡ್ತಾ ಇದ್ದಾರೆ, ಭ್ರಷ್ಟಾಚಾರ ಯಾರಿಂದ ಆಗ್ತಾ ಇದೆ, ಎಷ್ಟು ಭ್ರಷ್ಟಾಚಾರ ಆಗ್ತಾ ಇದೆ, ಆಂಧ್ರದಿಂದ ಎಷ್ಟು ಗುತ್ತಿಗೆದಾರ ಬರ್ತಾ ಇದ್ದಾರೆ, ಕರ್ನಾಟಕದ ಗುತ್ತಿಗೆದಾರ ಯಾಕೆ ಓಡೋಗ್ತಾ ಇದ್ದಾರೆ, ಕರ್ನಾಟಕದ ಗುತ್ತಿಗೆದಾರ ಯಾತಕ್ಕೆ ಮನೆ ಮಠ ಮಾರ್ಕೊಳ್ತಾ ಇದ್ದಾರೆ, ಎಲ್ಲಾನು ಗೊತ್ತಿದೆ. ಇಷ್ಟು ಕೀಳುಮಟ್ಟಕ್ಕೆ ನನ್ನ ಮೇಲೆ ನನ್ನನ್ನು ತೇಜವೋದೆ ಮಾಡಿ ಜನಾಂಗನ ಬಳಸ್ಕೊಳ್ಳೋಂಥ ಕೆಳಮಟ್ಟಕ್ಕೆ ಹೋಗೋದನ್ನು ನಿಲ್ಲಿಸಿ ಇನ್ನು ಮುಂದಿಕ್ಕಾದರೂ ಜನರ ಸೇವೆ ಮಾಡಿ ಒಂದು ಒಳ್ಳೆ ಹೆಸರನ್ನ ಗಳಿಸಂಥದ್ದು ಮಾಡಲಿ. 2008 ಸೋತಂಥ ಅಭ್ಯರ್ಥಿ ಹನುಮಂತರಾಯಪ್ಪ, 2013 ಟಿಕೆಟ್ ಪ್ರಯತ್ನ ಮಾಡಿ ಸಿಗದೇ ಇದ್ದಂಥ ಹನುಮಂತರಾಯಪ್ಪ, 2018 ಅದೇ ಆಯಿತು, ಮತ್ತೆ ಈಗ ಉಪಚುನಾವಣೆಯಲ್ಲಿ ಸ್ವಂತ ಮಗಳನ್ನ ನಿಲ್ಲಿಸಿ ಸೋಲ್ತಿದ್ದಾಯ್ತು, ಲೋಕಸಭಾ ಚುನಾವಣೆಯಲ್ಲಿ DK ಸುರೇಶ್ ಸೋಲೋದಕ್ಕೆ ಕಾರಣ ಯಾರು? 1 ವರ್ಷ ಮಾಡಿದಂಥ ಭ್ರಷ್ಟಾಚಾರ ಈ ಒಂದು ವ್ಯಕ್ತಿ ಇಡೀ ಕ್ಷೇತ್ರ ಹಾಳು ಮಾಡ್ತಾ ಇದ್ದಾರೆ, ಇವರಿಂದನೇ ಹಾಳಾಗೋಗ್ತಾ ಇರೋದು. ನಾನು ಮಾತನಾಡೋಂಥ ಕೆಳಮಟ್ಟದ ವ್ಯಕ್ತಿ ನಾನಲ್ಲ, ಇಷ್ಟು ಕೆಳಮಟ್ಟದ ರಾಜಕಾರಣ. ಒಂದು ಗುತ್ತಿಗೆದಾರನ್ನ ಕರೆದು ನಾನು ಲಂಚ ಕೇಳಿ ಬಯ್ಯೋಂಥ ಕೆಲಸ, ಆ ಪ್ರವೃತ್ತಿ ನನ್ನಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಯಾವತ್ತೋ ಇಂಥವೆಲ್ಲ ಮಾಡಬೇಕಾಯಿತು? ರಾಜರಾಜ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಆಗ್ತಾ ಇರಲಿಲ್ಲ, ಭ್ರಷ್ಟಾಚಾರ ತಾಂಡವಾಡ್ತಾ ಇತ್ತು. ಇನ್ನು ಮುಂದಿಕ್ಕಾದರೂ ಈ ತರ ಸುಳ್ಳು ದೂರುಗಳನ್ನ ಕೊಡೋದು, ಸಮಾಜನ ಎತ್ತಿಕಟ್ಟಂತ ಕೆಲಸ ನಿಲ್ಲಿಸಿ ನೀವು ಮಾಡಿದ್ದ ಪಾಪಕ್ಕೆ ನೀವು ಇವತ್ತು ಏನು ಸೋತಿದ್ದೀರಿ, ಇನ್ನು ಮುಂದಿಕ್ಕಾದರೂ ಒಳ್ಳೆ ಹೆಸರು ತಗೊಂಡು ಕೆಲಸ ಮಾಡೋದ್ರ ಕಡೆ ಗಮನ ಕೊಡಿ. ನಿಮ್ಮ ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮ ಮತ ಬರಲಿಲ್ಲ, ಬೆಂಗಳೂರು ನಗರದಕ್ಕೆ ರಾಜರಾಜೇಶ್ವರಿಯಲ್ಲಿ ನಿಮ್ಮ ಕೊಡುಗೆ ಏನು ಅನ್ನೋದು ಜನರಿಗೆ ಗೊತ್ತಿದೆ. ಇವತ್ತು ನೀವು ಮಾಡ್ತಾ ಇರೋ ಕೆಲಸಕ್ಕೆ ಇದೊಂದು ಲಾಸ್ಟ್ ಅಸ್ತ್ರ ಉಪಯೋಗಿಸಿ ಚುನಾವಣೆಯಲ್ಲಿ ಆಯ್ತು, ಎತ್ಕಟ್ಟದ್ರಿ ಒಕ್ಕಲಿಗ ಹೆಣ್ಮಗಳು ಹೊಡೀರಿ ಅಂತ ಹೇಳಿದಂತ, ಅದು ಆಗಲಿಲ್ಲ. ಇವತ್ತು ಇದು ಹೊಸ ಅಸ್ತ್ರ ಬಿಟ್ಟಿದ್ದೀರಿ. ಇಷ್ಟು ದಿನ ವಿಡಿಯೋಗಳು ಮಾಡಿ ಎದುರಿಸೋದು ಕೇಳಿಸ್ಕೊಳ್ತಾ ಇದ್ದೆ, ಬಹಳಷ್ಟು ಜನನ ವಿಡಿಯೋಗಳು ಮಾಡಿ ನೀವು ಹೇಳ್ದಂಗೆ ಕೇಳೋದಕ್ಕೆ ಏನೇನು ಬೇಕು ಎಲ್ಲ ಮಾಡ್ಕೊಳ್ತಾ ಇದ್ರಿ. ಅದಕ್ಕೀಗಾಗಲೇ ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ ಎಷ್ಟು ಜನನ ಎದುರಿಸಿದ್ದೀರಿ, ಎಷ್ಟು ಜನನ ಕೋರ್ಟ್ಗೆ ಕಳಿಸಿದ್ದೀರಿ, ಎಷ್ಟು ಜನನ ಬೇಲ್ ತೊಳಂಗ್ ಮಾಡಿದ್ದೀರಿ, ಎಲ್ಲಾನು ಗೊತ್ತಿದೆ. ಈಗ ಹೊಸ ಒಂದು ವಿದ್ಯೆಯನ್ನು ಶುರು ಮಾಡಿದ್ದೀರಿ, ಆಡಿಯೋಗಳನ್ನ ತಿರ್ಚೋವಂಥದ್ದು, ಆಡಿಯೋಗಳನ್ನ ಮಾಡೋವಂಥದ್ದು. ಸ್ವಲ್ಪ ದಿನ ಬಿಟ್ಟರೆ ಇನ್ನು ಏನೇನು ಮಾಡ್ತಿರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂದಂತೂ ಖಂಡಿತ, ಮುನಿರತ್ನ ಅನ್ನೋ ವ್ಯಕ್ತಿನ ಎಷ್ಟು ಬೇಗ ಆಗತ್ತೋ ಅಷ್ಟು ಬೇಗ ಇಲ್ದಂಗೆ ಮಾಡಿಬಿಡ್ಬೇಕು. ಇದಕ್ಕೆ ನೀವು ಶಪ್ತ ಮಾಡಿದ್ದೀರಿ, ನನಗೂ ಗೊತ್ತಿದೆ. ಆದರೂ ಯಾವುದೋ ಒಂದು ಪೂರ್ವಜನ್ಮದ ಪುಣ್ಯ, ಆ ಜನರ ಸೇವೆ ಮಾಡೋ ಭಾಗ್ಯ ನನಗೆ ಸಿಕ್ಕಿದೆ, ನಾನು ಮಾಡ್ತಾ ಇದ್ದೀನಿ, ನಾನು ನೋಡ್ತಾನೆ ಇದ್ದೀನಿ. ಒಂದಲ್ಲ ಒಂದು ಕಿರುಕುಳ, ಒಂದಲ್ಲ ಒಂದು, ಎಷ್ಟು ಬೇಕೋ ಅಷ್ಟು ಕೊಡ್ತಾ ಇದ್ದೀರಿ. ಪ್ರತಿ ಬಾರಿನೂ ಸಹ ತಾವು ತರ್ತಾ ಇರೋಂಥ ಅಸ್ತ್ರ ಯಾವುದು ಅಂದರೆ ಜಾತಿ ಭಾಷೆ ಇವೆಲ್ಲ ತರ್ತಾ ಇದ್ದೀರಿ. ಜೊತೆಗೆ ಇವಾಗ ಹೊಸದಾಗಿ ಒಂದು ನನಗೆ ಸಂಬಂಧ ಇಲ್ಲದಂತ ಒಂದು ಆಡಿಯೋನ ದಲಿತರಿಗೆ ಬೈದಿದ್ದೀನಿ, ಒಕ್ಕಲಿಗ ಸಮಾಜಕ್ಕೆ ಬೈದಿದ್ದೀನಿ ಅಂತ ಮಾಡ್ತಾ ಇದ್ದೀರಿ. ದೇವ್ರು ನಿಮ್ಮನ್ನ ಈ ಜನ್ಮದಲ್ಲಿ ಕ್ಷಮಿಸಲ್ಲ ಅಂತ ನಾನು ಅನ್ಬಿಡ್ತೀನಿ. ನಿಮ್ಗೆ ಒಳ್ಳೇದಾಗಲಿ. ಇನ್ನು ಎಷ್ಟು ಜನನ ಬಲಿ ತಗೋಬೇಕು ಅಂತ ಇದ್ದಾರೆ ಗೊತ್ತಿಲ್ಲ. ಒಂದಂತೂ ಪ್ರಮಾಣ ಮಾಡಿ ಹೇಳ್ತೀನಿ, ಒಕ್ಕಲಿಗ ಸಮಾಜ ಆಗಲಿ ದಲಿತ ಸಮುದಾಯ ಆಗಲಿ ಇವೆರಡನ್ನು ಕೆಟ್ಟದಾಗಿ ನಡೆಸ್ಕೊಳ್ಳೋಂತ ದಿನ ಬಂದ್ರೆ ರಾಜಕೀಯದ ನಿರ್ವೃತ್ತಿ ಆಗ್ತೀನಿ ಹೊರತು ಅಂತ ಪಾಪದ ಕೆಲಸಕ್ಕೆ ನಾನು ಹೋಗಲ್ಲ. ಆ ಚೆಲುವು ರಾಜನ ಒಡೆದು ಬೆದರಿಸಿ ಇವತ್ತು ಅವನ ಕೈಯಲ್ಲಿ ಇವೆಲ್ಲ ಮಾಡಿಸ್ತಾ ಇದ್ದಾರೆ, ಇದನ್ನ ತನಿಖೆ ಮಾಡಬೇಕು.
ಆಯ್ತು, ಇವತ್ತು ನನ್ನ ಮೇಲೆ ಎಫ್ಐಆರ್ ಗಳು ಹಾಕ್ತಾ ಇದೆ. ಏನಕ್ಕೆ? ಹೇಗಾದ್ರೂ ಮಾಡಿ ಮುನಿರತ್ನನ ಜೈಲಿಗೆ ಕಳಿಸ್ಬೇಕು, ಯಾವುದೋ ಒಂದು ರೂಪದಲ್ಲಿ ಕಳಿಸ್ಬೇಕು. ಇದಕ್ಕೆ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದಾರೆ. ಕಾನೂನಿದೆ, ಕಾನೂನಿನ ಮೇಲೆ ನಂಬಿಕೆ ಇದೆ. ನಾನು ಕಾನೂನಿನ ಮುಖಾಂತರ ಉತ್ತರ ಕೊಡ್ತೇನೆ. ಈ ರೀತಿ ಪಾಪದ ಹಣ ಪಡೆಯುವಂಥದ್ದು ನನ್ನ ಹಣೆಯಲ್ಲಿ ಬರೆದಿಲ್ಲ, ನನಗೆ ಅದು ಅವಶ್ಯಕತೆ ಇಲ್ಲ. ಆ ರೀತಿ ಬದುಕಬೇಕು ಅಂದಿದ್ರೆ ಜನ ನನ್ನನ್ನು 4 ಸಾರಿ ಆಯ್ಕೆ ಮಾಡ್ತಾ ಇರಲಿಲ್ಲ, ನನಗೆ ಅದು ಅವಶ್ಯಕತೆ ಇಲ್ಲ. ಇವರೆಲ್ಲರಿಗೂ ಒಂದು ಮಾತಾಡ್ತೇನೆ, ಇನ್ನು ಮುಂದಕ್ಕೆ ಈ ರೀತಿ ಮಾಡುವಂಥದ್ದನ್ನು ಬಿಟ್ಟು ನ್ಯಾಯವಾದ ಒಂದು ರೀತಿಯಲ್ಲಿ ಚುನಾವಣೆ ಗೆಲ್ಲರಿ, ನ್ಯಾಯವಾಗಿ ಜನಸೇವೆ ಮಾಡಿರಿ. ದಲಿತ ಸಮುದಾಯನ ಎತ್ಕಟ್ಟುವಂಥದ್ದು, ಒಕ್ಕಲಿಗ ಸಮುದಾಯ ಎತ್ಕಟ್ಟುವಂಥದ್ದು ಮಾಡೋಕ್ಕೆ ಹೋಗಬೇಡಿ. ಇದು ನಿಮಗೆ ಶೋಭೆ ತರಲ್ಲ. ಈಗಾಗಲೇ ನಿಮಗೆ ಉತ್ತರ ಸಿಕ್ಕಿದೆ ಲೋಕಸಭಾ ಚುನಾವಣೆಯಲ್ಲಿ, ಇನ್ನು ಮುಂದಕ್ಕಾದರೂ ತಿದ್ದುಕೊಳ್ತೀರಂತ ನಾನು ಭಾವಿಸ್ತೀನಿ. ಇವತ್ತು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಜನ ಕೆಲಸನ ಇಷ್ಟಪಡ್ತಾರೆ, ಈ ರೀತಿ ಮಾತುಗಳನ್ನ ಈ ರೀತಿ ತೇಜವಧೆ ಮಾಡೋದನ್ನ ಇಷ್ಟಪಡೋದಿಲ್ಲ. ಇದು ನಿಮಗೆ ಗೊತ್ತಿರಲಿ, ಇದು ನಿಮಗೆ ಒಳ್ಳೇದಲ್ಲ. ಇನ್ನು ಮುಂದಿಕ್ಕಾದ್ರೂ ಇಂಥವೆಲ್ಲ ನಿಲ್ಲಿಸ್ರಿ. ಈ ತರ ವ್ಯಕ್ತಿಗಳನ್ನ ಹಿಡ್ಕೊಂಡು ನೀವು ಅಟ್ರಾಸಿಟಿ ಹಾಕ್ಸಿ ವಲಯ ಅಂತ ಮಾದಿಗ ಅಂತ ಹೇಳಿ, ಇದ್ರ ಬದಲು ನೀವೇ ನನಗೆ ಹೇಳಿ, ನಮಗೆ ಈ ಶಾಸಕ ಸ್ಥಾನ ಬೇಕು, ನಮಗೆ ಬೇಕಾಗಿರೋರು ಕೊಡಬೇಕು, ನೀನು ಬಿಟ್ಕೊಡು ಅಂತೇಳಿ. ಒಂದು ನಿಮಿಷ ಇರಲ್ಲ ನೀನು ಈ ಸ್ಥಾನದಲ್ಲಿ, ನನಗೆ ಅವಶ್ಯಕತೆ ಇಲ್ಲ. ಯಾಕಂದ್ರೆ ರಾಜಕೀಯಕ್ಕೆ ನಾನೇ ಮೊದಲು, ನಾನೇ ಕೊನೆ, ನಿನ್ ಯಾರೂ ಇಲ್ಲ ನನ್ನ ಹಿಂದೆ. ಆರ್ ಆರ್ ನಗರದವ್ರು ಸಚಿವರನ್ನ ಮಾಡಬೇಕು ಅಂತ ನಿಮ್ಗೆ ಏನಾರು ಆಸೆ ಇದ್ರೆ ಒಂದು ಮಾತೇಳಿ ನಾನು ಕೂಡಲೇ ರಾಜೀನಾಮೆ ಕೊಡ್ತೇನೆ. ನೀವು ಸ್ಪರ್ಧೆ ಮಾಡಿಸಿ ಗೆಲ್ಲಿಸಿ ಸಚಿವರನ್ನ ಮಾಡ್ಕೊಳ್ಳಿ, ನನ್ನ ಅಭ್ಯಂತರ ಇಲ್ಲ ನಿಮಗೆ. ಮತ್ತೆ ಇವತ್ತು ನನ್ನ ಮೇಲೆ ಏನು ತೇಜೋವಧೆ ಮಾಡ್ತಾ ಇದ್ದೀರಿ? ನಿಮ್ಮ ಕುಟುಂಬಗಳಿಗೂ ಒಳ್ಳೇದಾಗಲಿ ಅಂತ ಭಗವಂತನನ್ನು ನಾನು ಬೇಡ್ಕೊಳ್ತೀನಿ. ನನಗೆ ನೀವೆಷ್ಟು ಬೇಕಾದ್ರೂ ತೊಂದರೆ ಕೊಡಿ, ಆ ತಡ್ಕೊಳ್ಳೋ ಶಕ್ತಿ ಆ ಭಗವಂತ ನನಗೆ ಕೊಟ್ಟಿದ್ದಾನೆ. ಮತ್ತೆ ಕಾನೂನು ಮುಖಾಂತರ ನಾನು ಹೋರಾಟ ಮಾಡ್ತೀನಿ. ನಮಸ್ಕಾರ.